ಎಲ್ಲ ಧರ್ಮಗುರುಗಳಿಗೆ ಅತಿಥಿಗಳಿಗೆ ಎಲ್ಲರನ್ನು ಕೂಡ ಶುಭಾರಿಸಿಕೊಂಡು ಮೊದಲಾಗಿ ಅಲೈನ ಇದರ ಪ್ರಧಾನ ದ್ವಾರವನ್ನು ಉದ್ಘಾಟನೆ ಮಾಡಲು ಅಲೈನ ಎಂಬ ಪುಟ್ಟ ಬಾಲೆಯೊಂದಿಗೆ ಸೈಂಟ್ ಆಂಥೋನಿ ಕನ್ಸ್ಟ್ರಕ್ಷನ್ ಇದರ ಪ್ರವರ್ತಕರಾಗಿರುವ ಶ್ರೀಯುತ ಫಿಲಿಪ್ ಡಿಕೋಸ್ಟ ತಮ್ಮಲ್ಲಿ ವಿನಂತಿ, ಒಂದು ದೊಡ್ಡ ಚಪ್ಪಳೆಯ ನೀಡುವುದರ ಮೂಲಕವಾಗಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವು संपूर्ण एक पाव ताची संगी वावर तो आशे ता देखून आमच्या वावराचे ताचे कृपा माग्या तुमचे जवाब बापा तुझ्या बळान आमका भर आमच्या वावरा मुखान हे पृथ्वी देवाचे राज स्थापन करून देवा लागी माग्या बापा तुझ्या बळान आमका भर सर वावरेडानी त्यांच्या वावराचे महत्व समजवू देवा लागी माग्या बापा तुझ्या बळान आमका भर आमच्या वावऱ्या मुखार आमच्या परिसरात प्रगती हाडूंक देवा लागी माग्या बापा तुझ्या बळान आमका भर आमच्या निस्वार्थी वावऱ्या वरवीं आमकां आनी हेरांक तृप्ती हाडूंक देवा लागी माग्या बापा तुझ्या बळान आमका भर आमच्या सगळ्यांक शिकले प्रार्थना सकडम येता संगत म्हणया आमच्या बापा सगळीच्या तुझे नाव सांग तुझे खुशी सगळ आसा तशी संसार आसा सर्गीच्या बापा तू आमकां बरे वस्तू दिताय आनी तुज्या पुता जेजू मुखान पवित्र रत्नेच्या एक पोटान आमच्या वावराक प्रतिफळ दिताय ह्या ब्युटी पार्लराचेर तुजी आशीर्वाद घाल हंगासर येतेल्या वेव्हार सलयतेल्या सर्वांचेर तुझी दया दाखय अशे माया मोगाच्या मनोभावान भरले आनी सर्वांक सेवा दिवचे आसले हे ब्युटी पार्लर जाव हे आमी मागता तुज्या पुता जेजूचे नावी तुमचे सोबे असो सत्पदवेदार देव बाप आणि पुत्र आणि पवित्र रत्न तुमच्या आशीर्वाद करू सोम्या दिन वासुया तो बरो सोम्या दिन वासुया तो बरो मोगा परिमिता सो करो सोम्या सर्वै काढी वागंतो रो महिमा संसा काढी रसा तो सर्गानी या संसारी सोम्या दीन वासुया तो बोरो मोगा परिमिता सो करो मोगा तुत्रा सोमे
ಇದು ಒಂದು ಆನ್ ದ ಲೈಟರ್ ವೇಯ್ನ್ ಆಫ್ ದ ಥಿಂಗ್. ಇಂದು ಅಲೇನಾ ಬ್ಯೂಟಿ ಪಾರ್ಲರ್ ಸ್ಪಾ ಇದರ ಉದ್ಘಾಟನೆ ಆಯಿತು, ಆಶೀರ್ವಚನ ಆಯಿತು. ಕುಂದಾಪುರದ ಸ್ತ್ರೀಯರಿಗೆ ಒಂದು ಒಳ್ಳೆಯ ಅವಕಾಶ, ಅವರ ಸೊಬಗನ್ನು ಇನ್ನೂ ಹೆಚ್ಚಿಸಲು ಅವರಿಗೆ ಒಂದು ಒಳ್ಳೆಯ ಒಂದು ಸ್ಪಾ ಅಥವಾ ಒಳ್ಳೆಯ ಒಂದು ಬ್ಯೂಟಿ ಪಾರ್ಲರನ್ನು ಇಂದು ಉದ್ಘಾಟನೆ ಆಗಿದೆ. ಶ್ರೀಮತಿ ಅನುಷರವರು ಇದರ ಮುಂದಾಳುತನವನ್ನು ತೆಗೆದುಕೊಂಡಿದ್ದಾರೆ. ಅವರ ಮುಂದಾಳುತನದಿಂದ ಈ ಬ್ಯೂಟಿ ಪಾರ್ಲರ್ ಒಳ್ಳೆಯದಾಗಿ ನಡೆಯುತ್ತದೆ ಎಂಬ ಭರವಸೆ ನಮಗೆಲ್ಲರಿಗೂ ಉಂಟು. ಅವರಿಗೆ ನಾನು ಶುಭವನ್ನು ಕೋರುತ್ತೇನೆ, ಯಶಸ್ಸನ್ನು ಕೋರುತ್ತೇನೆ. ದೋಸ್ ಹೂ ಆರ್ ವರ್ಕಿಂಗ್ ಹಾರ್ಡ್ ದೇ ವಿಲ್ ಆಲ್ವೇಸ್ ಗೆಟ್ ಎ ಸಕ್ಸಸ್. ಅವರು ತುಂಬ ಪ್ರಯತ್ನ ಮಾಡಿ ಹಾರ್ಡ್ ವರ್ಕ್ ಮಾಡಿ ಒಂದು ಏನು ಹೇಳ್ತೇವೆ ಪ್ರಗತಿ ಪಡುವ ಒಬ್ಬ ಮಹಿಳೆ. ಆದುದರಿಂದ ಖಂಡಿತವಾಗಿಯೂ ಈ ಸ್ಪಾ ಇದು ಬ್ಯೂಟಿ ಪಾರ್ಲರ್ ಒಂದು ಯಶಸ್ವಿಯಾಗಿ ನಡೆಯುತ್ತದೆ ಎಂದು ಹೇಳುವುದರಲ್ಲಿ ಏನು ಸಂಶಯ ಇಲ್ಲ. ಅವರಿಗೆ ನಾನು ಒಳ್ಳೆಯದನ್ನು ಕೋರುತ್ತೇನೆ. ಇವಾಗಲೇ ಫಾದರ್ ಹೇಳಿದಂತೆ ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಇದೊಂದು ಅವಕಾಶ. ಈ ಬ್ಯೂಟಿ ಪಾರ್ಲರ್ ನೋಡಿದವರಿಗೆ ಆವಾಗ ಆವಾಗ ಬರುವಂಥ ಆಗುವಂಥ ಒಂದು ವಾತಾವರಣ ಅಲ್ಲಿ ಇದೆ. ನಾನು ಕೆಲವು ಬ್ಯೂಟಿ ಪಾರ್ಲರನ್ನು ಆಶೀರ್ವದಿಸಲಿಕ್ಕೆ ಹೋಗಿದ್ದೇನೆ. ಆದರೆ ಇಷ್ಟೊಂದು ಸುಂದರವಾದ, ಇಷ್ಟೊಂದು ಭವ್ಯವಾದಂಥ, ಇಷ್ಟೊಂದು ಸಲಕರಣೆಗಳು ಇರುವಂಥ ಬ್ಯೂಟಿ ಪಾರ್ಲರ್ ನಾನು ಕಂಡದ್ದು ಇದೇ ಮೊದಲು. ಈ ವಿಚಾರವಾಗಿ ನಿಮಗೆ ಇದಕ್ಕಿಂತ ಜಾಸ್ತಿ ಅನುಭವ ಇದೆ. ಏನಾಗಲಿ, ಈ ನಮ್ಮ ಕುಂದಾಪುರ ಏರಿಯಾದಲ್ಲಿ, ಈ ಕುಂದಾಪುರ ಪೇಟೆಯಲ್ಲಿ ಇಷ್ಟೊಂದು ಸುಂದರವಾದ ಈ ಬ್ಯೂಟಿ ಪಾರ್ಲರನ್ನು ಅನುಷಾ ಹಾಗೂ ಅವರ ಕುಟುಂಬದವರು ಈ ಸ್ಥಾಪಿಸಿದ್ದಾರೆ. ಅನುಷಾ ಡಿಕೋಸ್ಟಾ ಹಾಗೂ ಅವರ ಕುಟುಂಬದ ಇತರ ಸದಸ್ಯರು ಈ ಸಂಸ್ಥೆಗೂ ಕೂಡ ಅದೇ ರೀತಿಯ ಸೇವೆಯನ್ನು ಕೊಟ್ಟು ಎಲ್ಲರನ್ನು ಆಕರ್ಷಿಸುವಲ್ಲಿ ಹಾಗೂ ಎಲ್ಲರೂ ಇದರಿಂದ ಪ್ರಯೋಜನ ಪಡೆಯುವಲ್ಲಿ ಈ ಸಂಸ್ಥೆ ಬೆಳೆಯಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ. ಸಂದರ್ಭಕ್ಕಾಗಿ ತಮ್ಮೆಲ್ಲರನ್ನ ವಂದಿಸಿ ಎರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೆ ವಂದನೆಗಳು. ಇನಾಗ್ರೇಷನ್ಗೋಸ್ಕರ ಬಂದವಳು, ಸೊ ಈ ಥರ ಇಷ್ಟೊಂದು ವಾರ್ಮ್ ಎಪ್ರಿಸಿಯೇಷನ್ ಸನ್ಮಾನ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ಬಹಳ ಥ್ಯಾಂಕ್ ಯು ಫಿಲಿಪ್ ಡಿಕಾಸ್ಟ್ ಅವರೇ, ರೋವನ್ ಹಾಗೂ ಅನುಷಾ ಡಿಕಾಸ್ಟ್ ಅವರೇ, ನಿಮ್ಮ ಒಳ್ಳೆ ಮನಸ್ಸಿಗೆ, ನಿಮ್ಮ ಪ್ರೀತಿಗೆ, ನಿಮ್ಮ ಅಭಿಮಾನದ ಮಾತುಗಳಿಗೆ, ನಿಮ್ಮ ಇಂಟ್ರೊಡಕ್ಷನ್ಗೆ ಬಹಳ ನಾನು ಐ ಫೆಲ್ಟ್ ಸೋ ಹಂಬಲ್ ಬಿಕಾಸ್ ಆಫ್ ದ ಇಂಟ್ರೊಡಕ್ಷನ್. ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿ ಅನ್ನೋದು ಏನು, ನಾವು ಅಲ್ಲದೇ ಇರೋ ಯಾರೋ ಒಬ್ಬರು ಬ್ಯೂಟಿಫುಲ್, ಐಶ್ವರ್ಯ ರೈ ಬ್ಯೂಟಿಫುಲ್, ಹಾಲಿವುಡ್ಡಲ್ಲಿ ಯಾರೋ ಆ್ಯಕ್ಟರ್ ಬ್ಯೂಟಿಫುಲ್, ಅವ್ರ ಥರ ನಾನು ಕಾಣಿಸ್ಬೇಕು ಅಂತ ಪ್ರಯತ್ನ ಪಡೋದು ಬ್ಯೂಟಿ ಅಲ್ಲ. ಬ್ಯೂಟಿ ನಮ್ಮ ಬೆಸ್ಟ್ ವರ್ಷನ್, ನಾನಿರೋದ್ರ ಬೆಸ್ಟ್ ವರ್ಷನ್ ಆಗೋದು ಬ್ಯೂಟಿ. ನನ್ನ ಹೆಲ್ತ್ ಆಗಲಿ, ನನ್ನ ಸ್ಕಿನ್ ಆಗಲಿ, ನನ್ನ ಹೇರ್ ಆಗಲಿ, ನನ್ನ ಕಣ್ಣು, ನನ್ನ ಮೂಗು, ದೇವರು ನನಗೆ ಕೊಟ್ಟಿರೋ ಎಲ್ಲ ನನ್ನ ಅಂಗಾಂಗಗಳು, ನನ್ನ ಸ್ಕಿನ್,
ಬೆಸ್ಟ್ ವರ್ಷನ್ ಇರೋದೇ ನನ್ನ ವರ್ಷನ್ ಆಫ್ ಬ್ಯೂಟಿ, ದಟ್ ಈಸ್ ಮೈ, ನಾನು ಹೈಯೆಸ್ಟ್ ಬ್ಯೂಟಿಫುಲ್ ಏನಂದರೆ ನಾನಿರೋ ವರ್ಷನ್ ನಾನು ಬೆಸ್ಟ್ ಹೇಗೆ ಮಾಡೋಕ್ಕಾಗತ್ತೆ ಅದೇ ಬ್ಯೂಟಿ. ಇನ್ನೊಬ್ಬರ ಥರ ನೋಡಲಿಕ್ಕೆ ಅಥವಾ ನಾನು ಅಲ್ಲದೆ ಇರೋ ಥರ ಆಗೋದಕ್ಕೆ ಬ್ಯೂಟಿ ಅಂತ ನಾನು ನಂಬಲ್ಲ. ಆ್ಯಂಡ್ ಅದೇ ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡೋದು, ಅದೇ ನಾನು ನನ್ನ ಲೈಫಲ್ಲಿ ಕೂಡ ಫಾಲೋ ಮಾಡ್ತಿರೋದು. ಸೊ ಹೆಣ್ಮಕ್ಳು ಯಾವತ್ತೂ ಫಾದರ್ ಹೇಳ್ದಂಗೆ ನಮ್ಮ ಸಮಾಜ ಆಗಲಿ ನಮ್ಮ ಮೈಂಡ್ ಸೆಟ್ ನಮ್ಗೆ ಹೇಗೆ ಹೇಳ್ತಾರೆ ಅಂದರೆ ನಾವು ಯಾವಾಗಲೂ ಚೆನ್ನಾಗೇ ಇರಬೇಕು, ಬಟ್ ನಾವು ಇರೋದೇ ಚಂದ ಅನ್ನೋದು ನಮಗೆ ಬಹಳ ಲೈಫಲ್ಲಿ ಒಂದು ಹಂತಕ್ಕೆ ಬಂದ ಮೇಲೆ ಗೊತ್ತಾಗೋದು, ಇಲ್ಲ ನಾನು ಹೆಂಗಿದ್ದೀನೋ ಅದೇ ನಾನು ಚಂದ, ಅದನ್ನು ನಾನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಪಡಲಿಕ್ಕೇನಿಲ್ಲ ಅನ್ನೋದು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಹೆಣ್ಮಕ್ಳಿಗೆ. ಸೊ ಅಂಥ ಒಂದು ಇಂಡಸ್ಟ್ರಿಯಲ್ಲಿ ಅನುಷಾ ಅವರು ಒಂದು ಒಳ್ಳೆ ಹೆಜ್ಜೆ ತಗೊಂಡು ಮುಂದೆ ಬಂದಿದ್ದಾರೆ. ಅಲೈನಾ ಅಂತ ಬ್ಯೂಟಿ ಪಾರ್ಲರ್ ಇಂಥ ಒಂದು ಕುಂದಾಪುರದ ಪೇಟೆಯಲ್ಲಿ ಹಾಕೋ ಧೈರ್ಯ ಮಾಡಿದ್ದಾರೆ. ಅಷ್ಟೊಂದು ಒಳ್ಳೆ ಎಲ್ಲ ಎಕ್ವಿಪ್ಮೆಂಟ್ಸ್ ಇದ್ದು ಎಲ್ಲ ರೀತಿಯ ಸೌಲಭ್ಯಗಳಿರೋ ಒಂದು ಪಾರ್ಲರ್ ಜನರಿಗೆ ಲಭ್ಯವಾಗಬೇಕಂತ ಪ್ರಯತ್ನ ಪಟ್ಟಿದ್ದಾರೆ. ಅವ್ರ ಹಸ್ಬೆಂಡ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ, ರೋವನ್ ಅವರು, ಫಿಲಿಪ್ ಡಿಕಾಸ್ಟ್ ಅವರ ಆಶೀರ್ವಾದದಿಂದ. ಸೊ ಇದೊಂದು ನಾನು ನೋಡಿದೆ ಎಲ್ಲ ಅಂದರೆ ಒಂದು ಯಾವುದೇ ದೊಡ್ಡ ಸೋ ಕಾಲ್ಡ್ ದೊಡ್ಡ ಸಿಟಿಗೆ ಬ್ಯಾಂಗ್ಳೂರ್ ಆಗಲಿ ಬಾಂಬೆ ಆಗಲಿ ಎಲ್ಲಿ ಹೋದ್ರೂ ಒಂದಿರೋ ಎಲ್ಲ ಸ್ಟ್ಯಾಂಡರ್ಡ್ಸನ್ನು ಫಾಲೋ ಮಾಡಿಕೊಂಡು ಇಂಥ ಒಂದು ಊರಲ್ಲಿ ಇಷ್ಟೊಂದು ಲಭ್ಯ ಮಾಡೋ ಒಂದು ಅಪರ್ಚುನಿಟಿ ಜನರಿಗೆ, ಎಲ್ಲ ಹೆಣ್ಮಕ್ಳಿಗೆ ಅವರು ಸೆಲ್ಫ್ ಕೇರ್ ಮಾಡೋಕ್ಕೆ, ಗ್ರೂಮಿಂಗ್ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದು. ಸೊ ಡೆಫಿನೆಟ್ಲಿ ಇದೊಂದು ಹೆಣ್ಮಕ್ಳು ಎಲ್ಲರೂ ಒಂದು ಅವೇರ್ ಮಾಡ್ಕೋಬೇಕಾದ್ರೆ, ಅಂದರೆ ಏನೋ ಒಂದು ಟೈಮ್ ಆದಮೇಲೆ ಡ್ಯಾಮೇಜ್ ಆದಮೇಲೆ ಸ್ಕಿನ್ ಹಾಳಾಗಿ ಹೇರ್ ಹಾಳಾಗಿ ಹೆಲ್ತ್ ಹಾಳಾದಮೇಲೆ ಹೌದಲ್ವಾ ನಾನು ನನ್ನ ಕೇರ್ ತಗೊಳ್ಬೇಕಿತ್ತಲ್ವಾ ಅಂತ ಯೋಚಿಸೋದಕ್ಕಿಂತ ಇಂಥ ಒಂದು ಅವಕಾಶ ನಿಮ್ಮ ಕಾಲಡಿಗೆ ಬಂದು ಕುಂದಾಪುರ ತನಕ ನಿಮ್ಮ ಹತ್ರ ಬಂದಿರುವಾಗ ಕಾಲ ಇನ್ನೂ ಲೇಟ್ ಆಗೋ ಮುಂಚೆನೆ ಎಲ್ಲ ಏಜ್ ಗ್ರೂಪ್ನವರು ಆ್ಯಸ್ ಅ ಸೆಲ್ಫ್ ಕೇರ್, ನಾಟ್ ಆ್ಯಸ್ ಅ ಲಕ್ಸುರಿ ಬಟ್ ಆ್ಯಸ್ ಅ ಬೇಸಿಕ್ ಸೆಲ್ಫ್ ಕೇರ್, ಬೇಸಿಕ್ ಗ್ರೂಮಿಂಗ್, ನಿಮ್ಮ ಹೆಲ್ತ್ ಕೇರ್, ಸ್ಕಿನ್ ಕೇರ್ ರುಟೀನನ್ನು ನೀವು ಫಾಲೋ ಮಾಡಿಕೊಂಡು ನಿಮ್ಮ ಓವರಾಲ್ ಹೆಲ್ತ್ಗೋಸ್ಕರ ಅನ್ನೋ ಥರ ಇದನ್ನು ಒಂದು ನಿಮ್ಮ ಲೈಫ್ ಸ್ಟೈಲಲ್ಲಿ ಇದನ್ನು ಜೋಡಿಸಬಹುದು. ಇಲ್ಲಿ ಬಂದು ನಿಮಗೆ ಸಿಗೋ ನಿಮ್ಮ ಸ್ಕಿನ್ ಟ್ರೀಟ್ಮೆಂಟ್ಸ್, ಹೇರ್ ಟ್ರೀಟ್ಮೆಂಟ್ಸ್ ಮಾಡಿ ನಿಮ್ಮ ಹೆಲ್ತನ್ನು, ನಿಮ್ಮ ಲುಕ್ಕನ್ನು, ನಿಮ್ಮ ಬ್ಯೂಟಿಯನ್ನು ಇನ್ನೂ ಎನ್ಹ್ಯಾನ್ಸ್ ಮಾಡ್ಕೋಬಹುದು. ಹೆಣ್ಮಕ್ಳಿಗಾಗಿ ಹೆಣ್ಮಕ್ಳಿಗೋಸ್ಕರ ಹೆಣ್ಮಕ್ಳಿಂದ ಬಂದಿರೋ ಈ ಅಲಾಯನ ನಿಮ್ಗೆಲ್ರಿಗೂ ಒಳ್ಳೇದ ಮಾಡಲಿ. ಡಿಕಾಸ್ಟ್ ಆಫ್ ಫ್ಯಾಮಿಲಿಗೆ ಇದನ್ನೊಂದು ಇನಿಷಿಯೇಟಿವ್ ತಗೊಂಡು ಇಂಥ ಒಂದು ಒಳ್ಳೆ ಐಡಿಯಾ, ಒಂದು ಪ್ಲಾಟ್ಫಾರ್ಮನ್ನು ಜನರಿಗೋಸ್ಕರ ಪ್ಲಸ್ ಅವ್ರಿಗೋಸ್ಕರ ಅವ್ರು ಸ್ಟಾರ್ಟ್ ಮಾಡಿದ್ರಿಂದ ಅವ್ರಿಗೂ ಒಳ್ಳೇದಾಗಲಿ, ಅವ್ರಿಗೂ ಇನ್ನು ಹಲವಾರು ಇಂಥ ಬಿಸ್ನೆಸ್ಸಸ್, ಇಂಥ ಶಾಖೆಗಳು ಹಾಕಲಿಕ್ಕೆ ಇನ್ನೂ ಅವಕಾಶ ಬರಲಿ. ಅದೇ ರೀತಿಯಲ್ಲಿ ಇದರಿಂದ ಹಲವಾರು ಹೆಣ್ಮಕ್ಳಿಗೆ ಒಳ್ಳೆಯದಾಗಲಿ, ಎಲ್ಲ ರೀತಿಯಿಂದ ನಿಮಗೊಂದು ಗ್ರೂಮಿಂಗ್ಗೋಸ್ಕರ, ನಿಮ್ಮ ಫಂಕ್ಷನ್ಸ್ಗೋಸ್ಕರ, ನಿಮ್ಮ ಒಳ್ಳೆ ಕಾರ್ಯಗಳಿಗೋಸ್ಕರ ಆ ಲೈನವನ್ನು ಉಪಯೋಗಿಸಿ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಇನ್ನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೈನವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅನುಷನ ಡ್ರೀಮ್, ವಾಟ್ ಎವರ್ ಹರ್ ವಿಷನ್, ಇಟ್ಸ್ ಕಮ್ ಟ್ರೂ. ಐ ನೋ ಇಟ್ಸ್ ನಾಟ್ ಸ್ಮಾಲ್ ಟಾಸ್ಕ್ ನೀವು ಹೆಜ್ಜೆ ಇಟ್ಟದ್ದು. ಇಷ್ಟು ದೊಡ್ಡ ಒಂದು ಸಲೂನನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನಿಮ್ಮ ಡೇರಿಂಗ್ ಅಂತ ಹೇಳ್ಬೋದು ನಾವು ನಮ್ಮ ಇದರಲ್ಲಿ. ಬಟ್ ಎಲ್ಲ ಟೆಕ್ನಾಲಜಿಯನ್ನು ನೀವು ಅದನ್ನು ಅಳವಡಿಸಿಕೊಂಡು ಕುಂದಾಪುರ ಜನರಿಗೆ ತುಂಬ ಸಹಾಯವಾಗುವಾಗೆ, ಯಾಕೆಂದರೆ ನಾವು ಮೊದಲೆಲ್ಲ ಸಲೂನ್ ಬ್ಯೂಟಿ ಪಾರ್ಲರ್ ಅಂತ ಹೇಳುವಾಗ ನಾವು ಸಣ್ಣ ಸಣ್ಣ ರೀತಿಯಲ್ಲಿ ಪ್ರಾಡಕ್ಟ್ ಆಗಲಿ, ಯಾವುದಾದ್ರೂ ಥಿಂಗ್ಸ್ ಹ್ಯಾರಿಗೆ, ಸ್ಕಿನ್ನಿಗೆ, ಎಲ್ಲ ವಿಷಯದಲ್ಲಿ ಒಂದು ನಾರ್ಮಲ್ ರೇಂಜಲ್ಲಿ ಅಥವಾ ನಾರ್ಮಲ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಿದ್ದೇವೆ. ಆದರೆ ಈಗ ನಮ್ಮ ಸೋಷಿಯಲ್ ಮೀಡಿಯಾ, ಗೂಗಲ್ ಎಷ್ಟು ನಮ್ಮನ್ನು ನಾಲೆಜನ್ನು, ನಮಗಿಂತ ಹೆಚ್ಚು ನಾಲೆಜ್ ನಮ್ಮ ಕ್ಲೈಂಟ್ಸ್ ಹತ್ರ ಇದೆ. ಸೊ ಆ ಕ್ಲೈಂಟ್ಸ್ಗೆ ಬೇಕಾದಂಥ ಎಲ್ಲ ರೀತಿಯ ಸೌಲಭ್ಯವನ್ನು ಒದಗಿಸಿಕೊಡುವಲ್ಲಿ ಅನುಷಾ ಸಕ್ಸಸ್ ಆಗಿದ್ದಾರೆ. ಅವರದೊಂದು ಒಂದು ಇಚ್ಛೆ ಉಂಟು ನನ್ನ ಕುಂದಾಪುರ ಜನತೆಗೆ. ಅವರು ನನ್ನ ಹತ್ರ ಖುದ್ದೇ ಹೇಳಿದರು, ಕುಂದಾಪುರ ಜನತೆಗೆ ನನಗೆ ರೀಸನಬಲ್ ರೇಟಲ್ಲಿ ಪ್ರೊಫೆಷ್ನಲ್ ಪ್ರಾಡಕ್ಟ್ಸನ್ನು ಕೊಡಲಿಕ್ಕಿದೆ. ಸೊ ನಮಗೆ ಪ್ರೊಫೆಷ್ನಲ್ ಪ್ರಾಡಕ್ಟ್ಸ್ ಅಂದರೆ ನಮಗೆ 18-22% GST ಚಾರ್ಜ್ ಮಾಡ್ತಾರೆ, ಹೈಯೆಸ್ಟ್ ರೇಂಜ್ ಇನ್ ಬ್ಯೂಟಿ ಪ್ರಾಡಕ್ಟ್ಸ್. ಸೊ ಅದನ್ನು ಚಾಲೆಂಜ್ ಆಗಿಟ್ಟುಕೊಂಡು ನಿಮಗೆ ಅವರು ನಿಮಗೆ ರೀಚ್ ಆಗುವ ರೇಟಲ್ಲಿ ಅವರು ಅದನ್ನು ಕೊಡ್ತಾ ಇದ್ದಾರೆ. ಇದನ್ನು ಇದು ಎಲ್ಲಿ ಮಂಗಳೂರಲ್ಲಿ ಅಂತೂ ಸಾಧ್ಯವೇ ಇಲ್ಲ, ಬಟ್ ಕುಂದಾಪುರಲ್ಲಿ ಸೇಮ್ ಥಿಂಗ್ ಅವರು ಮಾಡ್ತಾ ಇದ್ದಾರೆ, ಅದನ್ನು ಚಾಲೆಂಜ್ ಆಗಿ ತಗೊಂಡಿದ್ದಾರೆ. ಸೊ ಅದರೆಲ್ಲ ಉಪಯೋಗವನ್ನು ನೀವು ತಕ್ಕೊಳ್ಳಿ ಅಂತ ಹೇಳಿಕೊಂಡು ಅವರು ಇನ್ನೂ ಸಕ್ಸಸ್ ಆಗಲಿ, ಇಂಥ ಇನ್ನೂ ಕೆಲವು ಸಲೂನ್ಸನ್ನು ಬನ್ನಿ, ಯು ವಿಲ್ ರಾಕ್ ಇನ್ ಕುಂದಾಪುರ್. ಥ್ಯಾಂಕ್ ಯು ಸೋ ಮಚ್. ಸೊ ವಾಟ್ ಇಸ್ ಫೇಸ್? ಫೇಸ್ ಇಸ್ ದ ಐಡೆಂಟಿಟಿ ಆಫ್ ಅವರ್ ಪರ್ಸನಾಲಿಟಿ, ರೈಟ್? ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟೇಕ್ ಕೇರ್ ಆಫ್ ಅವರ್ ಫೇಸ್ ಆ್ಯಂಡ್ ಬ್ಯೂಟಿ. ಸೊ ಹೌ ಡು ಯು, ವಾಟ್ ಇಸ್ ದ ಬ್ಯೂಟಿ? ಬ್ಯೂಟಿ ಇಸ್ ದ ಪವರ್. ಸೊ ಹೌ ಡು ಯು ಎನ್ಹಾನ್ಸ್ ಯುವರ್ ಪವರ್? ಸೊ ಇಟ್ ಕ್ಯಾನ್ ಬಿ ಡನ್ ಥ್ರೂ ಗ್ರೂಮಿಂಗ್. ಸೊ ವಾಟ್ ಸಿ ಮ್ಯಾಡಮ್ ಇಸ್ ಆಲ್ರೆಡಿ ಟೋಲ್ಡ್ ಯು ಅಬೌಟ್ ಗ್ರೂಮಿಂಗ್. ಸೊ ವೈ ಡು ಯು ಕಮ್ ಟು ಸಲೋನ್ಸ್ ಓರ್ ವೈ ಡು ಗೋ ಟು ಸ್ಪಾ ಟು ಗ್ರೂಮ್ ಯುವರ್ ಸೆಲ್ಫ್? ಸೊ ಗ್ರೂಮಿಂಗ್ ಇಸ್ ದ ಆರ್ಟ್ ವಿಚ್ ಪೋರ್ಟ್ರೇಸ್ ದ ಸ್ಟೈಲ್, ಕಾನ್ಫಿಡೆನ್ಸ್ ಆ್ಯಂಡ್ ಪರ್ಸನಾಲಿಟಿ ಇನ್ ಡೀಟೇಲ್. ಸೊ ಐ ಆಮ್ ಲೈಕ್ ಸೂಪರ್ ಎಕ್ಸೈಟೆಡ್ ಟು ಟೇಕ್ ಆಲ್ ದ ಸರ್ವಿಸಸ್ ದ್ಯಾಟ್ ಅಲೈನಾ
ಬ್ಯೂಟಿ ಸಲೋನ್ ಆ್ಯಂಡ್ ಸ್ಪಾ ಇಸ್ ಪ್ರೊವೈಡಿಂಗ್ ಅಸ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಅನುಷಾ ಆ್ಯಂಡ್ ರೋವನ್, ಆ್ಯಂಡ್ ಗುಡ್ ಲಕ್, ಕಂಗ್ರ್ಯಾಚುಲೇಷನ್ಸ್. ಅನುಷಾ, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಆ್ಯಂಡ್ ಗಿವಿಂಗ್ ಮಿ ದ ಅಪರ್ಚುನಿಟಿ ಟು ಬಿ ಅ ಪಾರ್ಟ್ ಆಫ್ ದಿಸ್. ಆ್ಯಂಡ್ ಇವಾಗಲೇ ಆಲ್ರೆಡಿ ಎಲ್ಲರೂ ಹೇಳಿರೋ ಹಾಗೆ ಅಲಯನಾದಲ್ಲಿ ನಿಮಗೆ ಬೇಕಾದ ಎಲ್ಲ ಫೆಸಿಲಿಟಿಗಳನ್ನು ಕೊಟ್ಟಿದ್ದಾರೆ. ದ ಬ್ಯೂಟಿ ಅಂತ ಹೇಳುವಂಥದ್ದು ಜಸ್ಟ್ ನಾಟ್ ಎಕ್ಸ್ಟರ್ನಲ್ ಬ್ಯೂಟಿ, ಇಟ್ಸ್ ಆಲ್ಸೋ ಇಂಟರ್ನಲ್ ಬ್ಯೂಟಿ. ಅದು ನಮಗೆ ಯಾವಾಗ ಸಿಗ್ತದೆ ಅಂತ ಹೇಳಿದ್ರೆ ವೆನ್ ವಿ ಆರ್ ಹ್ಯಾಪಿ, ರೈಟ್? ಸೊ ಇಲ್ಲಿ ನಮಗೆ ಕೊಟ್ಟಿರುವಂಥ ಸ್ಪಾ ಹಾಗೂ ಅದರ ಸೆಲ್ಫ್ ಕೇರ್ ಫೆಸಿಲಿಟಿನೂ ಸಹ ನೀವು ಯೂಸ್ ಮಾಡಿಕೊಂಡು ಅದರಿಂದ ಸಿಗುವಂಥ ಸಂತೋಷ ನೀವು ಅನುಭವಿಸಬೇಕು. ಅನುಷಾ ಅವರು ಇದೊಂದು ಅಪರ್ಚುನಿಟಿ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ, ಅದು ಈ ಕುಂದಾಪುರದಲ್ಲಿ. ಅದೆಲ್ಲವನ್ನು ಸದುಪಯೋಗ ಮಾಡ್ಕೊಳ್ಬೇಕಾಗಿ ನಿಮಗೆಲ್ಲರಿಗೂ ಒಂದು ವಿನಂತಿ. ಆ್ಯಂಡ್ ಅನುಷಾ ಆ್ಯಂಡ್ ರೋಹನ್, ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಕಾಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಐ ನೋ ಇಟ್ಸ್ ಯುವರ್ ಥರ್ಡ್ ಬೇಬಿ, ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ನಾನು ಹೇಳೋದೇನೆಂದರೆ, ರಾಜ್ಕುಮಾರ್ ಒಂದು ಮಾತು ಹೇಳ್ತಿದ್ರು, ನನ್ನ ಅಭಿಮಾನಿಗಳೇ ದೇವರಾಳಿ. ಹಾಗೆ ಈಗ ಈ ಬ್ಯೂಟಿ ಪಾರ್ಲರ್ನ ಎಲ್ಲ ಸ್ತ್ರೀಯರೇ ದೇವರಂತಾಗಿ ಬರಬೇಕಂತ ನಾನು ಕೇಳ್ತೇನೆ ಅಷ್ಟೇ, ಮತ್ತೇನಿಲ್ಲ. ನಿಮಗೆಲ್ಲರಿಗೂ ನಾನು ಒಂದು ಧನ್ಯವಾದ ರೀತಿ, ನಿಮಗೆಲ್ಲರಿಗೂ ನಿಮ್ಗೆ ಶುಭ ಆಗಲಿ, ಹಾಗೂ ನಮಗೂ ಕೂಡ ನೀವು ಶುಭ ಹಾರೈಕೆ ಮಾಡಬೇಕಾಗಿ ನಾನು ಅನುಷ್ಯ ಮತ್ತು ರೋಹನ್ ಡಿ ಕೋಶ ಪರವಾಗಿ ಕೇಳಿಕೊಂಡು ನಾನು ಎರಡು ಮಾತನ್ನು ಮುಗಿಸ್ತೇನೆ.